ಎಲ್ಲರಿಗೂ ನಮಸ್ಕಾರಗಳು. ಲಿಂಗೈಕ ಶ್ರೀ ಗುಳಿಗಿ ಶಿವಣ್ಣ ಕೊಟ್ಟೂರು ಇವರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮ ಹಾಗೂ ಧಾರವಾಡದ ಮುರುಘಾ ಮಠದ ಡಾಕ್ಟರ್ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಇವರ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಸನ್ಮಾನ ಸಮಾರಂಭ. ಕಾಯದೊಳಗುರು ಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣಶರಣೀಯರನ್ನು ಪ್ರಾತಸ್ಮರಣೀಯರಾದ ಮುರುಘೇಂದ್ರ ಶಿವಯೋಗಿಗಳನ್ನು ಮೃತ್ಯುಂಜಯ ಮಹಾಂತಪ್ಪಗಳವರನ್ನು ಸ್ಮರಿಸಿ ಲಿಂಗನಾಯಕನಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳವರ ಪಾದದಲ್ಲಿ ದುಡ್ಡದಾನ್ವೇರಿ ಶಿವಯೋಗಿ ಮಹಾಸ್ವಾಮಿಗಳ ಪಾದದಲ್ಲಿ ಅಭಿವಂದಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ ಸೇರಿರುವಂಥ ರಾಣೇಬೆನ್ನೂರಿನ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೇ ಎಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣನವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಏನೀ ಬಂದಿರಿ ಹದುಳವಿದ್ದೀರೇ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಒಡೆಯುವುದೇ, ಕೊಡದಿದ್ದರೊಂದೋಯಿತು ಗುಣವಿಲ್ಲದಿದ್ದರೆ ಕೆಡೆಯಿ ಮೂಗು ಕೊಯ್ಯದೆ ಮಾನ್ಮನೆ ಕೂಡದ ಸಂಗಮ ದೇವ. ಬಸವಣ್ಣನವರು ಈ ವಚನದಲ್ಲಿ ಮನುಷ್ಯನ ಸದ್ವಿನಯವನ್ನು ಹೇಳ್ತಾರೆ. ಮನೆಗೆ ಒಂದಿಷ್ಟು ಬಂದ್ರೆ ಬರ್ರಿ ಕೂಡ್ರಿ ಅನ್ನಬೇಕಂತ, ಒಂದಿಷ್ಟು ಯೋಗಕ್ಷೇಮವನ್ನು ಕೇಳಬೇಕಂತ, ಯಾರೇ ಬರಲಿ ಬಂದವ್ರಿಗೊಂದು ಲೋಟ ನೀರು ಒಂದು ಬೆಲ್ಲದ ಹಳಕು ಇವನ್ನು ಯಾವನು ಮಾಡದೇ ಇದ್ರೆ ಮನುಷ್ಯನೇ ಅಲ್ಲ. ಬರ್ರಿ ಕೂಡ್ರಿ ಅಂತ ಹೇಳುವಂಥ ವಿಶಿಷ್ಟ ಗುಣ ಮನುಷ್ಯನೇ ಇಲ್ಲಿ ಇಲ್ಲದೆ ಹೋಯಿತು ಅಂದರೆ ಆ ಮನುಷ್ಯತ್ವಕ್ಕನ ಬೆಲೆ ಇಲ್ಲ. ಬಹುಶಃ ಈ ವಚನಕ್ಕೆ ಜ್ವಲಂತ ಸಾಕ್ಷಿಯಾಗಿದ್ದರು ಕೊಟ್ಟರು ಶಿವಣ್ಣನ. ಭಾಳ ಭಕ್ತಿವಂತ ಮುರುಘಾಮಠದ ಮೃತ್ಯುಂಜಯ ಸ್ವಾಮಿಗಳ ಮೇಲೆ ಭಕ್ತಿ, ಲಿಂಗನಾಯಕನಹಳ್ಳಿ ಚನ್ನವೀರ ಮಹಾಸ್ವಾಮಿಗಳ ಮೇಲೆ ಭಕ್ತಿ, ಈ ಭಾಗದ ಪ್ರತಿಷ್ಠಿತ ಎಲ್ಲ ಮಠಾಧೀಶರ ಮೇಲೆ ಭಕ್ತಿ ಭಾವನೆ. ಸುಮಾರು ಇಂಥ ಭಕ್ತಿಯಿಂದ 75 ವರ್ಷಗಳ ಕಾಲ ಅವರು ಬದುಕಿದರು. ಬದುಕು ಎಂಥ ಬದುಕು, ಅದು ಬಡತನವಿರಲಿ ಶ್ರೀಮಂತಿಕೆಯರೇ ಇರಲಿ ಅದನ್ನು ತೋರ್ಗೊಡಲಾರದಂಗೆ ಸದಾ ಶ್ರೀಮಂತರಾಗಿ ಬಾಳಿರುವಂಥ ಪುಣ್ಯಾತ್ಮರು ಕೊಟ್ಟರು ಶಿವಣ್ಣನ. ಶತಂ ಜೀವಶರದೋ ವರ್ಧಮಾನ, ಪ್ರತಿಯೊಬ್ಬ ವ್ಯಕ್ತಿನೂ ಅಖಂಡವಾಗಿ 100 ವರ್ಷ ಬಾಳ್ಬೇಕಂತ ಬದುಕಬೇಕಂತ. ಹಾಗೆ ಬಾಂದಳದಲ್ಲಿ ಹಾರಾಡುವಂಥ ಹದ್ದುಗಳು ಕೂಡ 100 ವರ್ಷ ಬದುಕ್ತಾವನು. ಅಂಥ ಬದುಕಿಗೆ ಬೆಲೆ ಇಲ್ಲ. ಹೇಗಿರಬೇಕು ಬದುಕು? ತೇ ಏವ ಜೀವಂತಿ ಮನಸೈವ ಜೀವಂತಿ, ಆತ್ಮಸಾಕ್ಷಿಯಾದ ಬದುಕಿರಬೇಕಂತ, ಮನಸಾಕ್ಷಿಯಾದ ಬದುಕಿರಬೇಕಂತ. ಅಂಥ ಆತ್ಮಸಾಕ್ಷಿ ಮತ್ತು ಮನಸಾಕ್ಷಿ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗ ಹಾಗ ಎರಡೂ ಸಾಕ್ಷಿಯಾಗಿ ಕೊಟ್ಟರು ಶಿವಣ್ಣನವರು. ಬಾಳೆ ಬದುಕಿ
ತಮ್ಮ ಜೀವಿತ ಅವಧಿಯಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಿರುವಂಥ ಪುಣ್ಯಾತ್ಮರು. ಬಾಲಿಲಾ ಮಹಾಂತ ಶಿವಿಯವರು ಹೇಳ್ತಾರೆ ಒಂದು ಪದ್ಯದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಹೇಗಿರಬೇಕು, ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮಗನೇ, ಬಸವಾದಿ ಪ್ರಮತ ಏನಿದ್ದಿಲ್ಲವೇ, ಸಂಸಾರ ಹಿಡಿದು ಸನ್ಮಾರ್ಗದಲ್ಲಿ ನಡೆಯುವವನಿಗೆ ಕುಶಲ ಶಂಕರ ತಾನೇ ಮೋಕ್ಷ ನೀವ. ಸಂಸಾರ ಕೆಟ್ಟ ಅಲ್ಲ, ಸಂಸಾರ ಭಾಳ ಚಲೋ ಭಾಳ ಚಂದ, ಅದನ್ನು ಹಿಡ್ಕೊಂಡು ಒಂದಿಷ್ಟೇ ಸದಾಚಾರದೊಳಗೆ ಬದುಕಿ ಬಿಟ್ಟರೆ ಆ ಬದುಕು ಬಹಳಷ್ಟು ಭಗವಂತನಿಗೆ ಬೆಲ್ಲ ಸಕ್ಕರೆ ಅಂತ. ಅಂಥ ಬದುಕನ್ನು ಬದುಕಿರುವಂಥ ಪುಣ್ಯಾತ್ಮರು ಶಿವಣ್ಣನವರು. ನೋಡಿ, ತಮ್ಮ ಜೀವಿತ ಅವಧಿಯಲ್ಲಿ ಎಂಥ ದಾನವನ್ನು ಮಾಡಿದ್ರು. ಸುಮಾರು 6 ಎಕರೆ ಭೂಮಿಯನ್ನು ಧಾರವಾಡ ಮುರುಘಾಮಠದ ಮಹಾಂತ ಪುಗುಳಿಗೆ, ಮೃತ್ಯುಂಜಯ ಮಹಾಸ್ವಾಮಿಗಳ ಮಠವನ್ನು, ಪುತ್ಥಳಿಯನ್ನು ಕುಂದರಿಸಿ ಇದು ತಮ್ಮ ಪಾದಕ್ಕೆ ಅರ್ಪಿತ ಅಂತನ್ನತಕ್ಕಂಥ ದಾನ ಪತ್ರವನ್ನು ಅರ್ಪಿಸಿದಂಥ ಪುಣ್ಯಾತ್ಮರು. ಯಾರಿಗೆ ಬರ್ತದೆ ಇಂಥ ಶ್ರೀಮಂತ ಗುಣ? ಭಾಳ ಕಷ್ಟ. ದಾನವೆಂದರೆ ತಲೆಯೊಳಗೆ ಚಾನವಂ ಇಟ್ಟು ಹೊಡೆದಂತೆ ಸರ್ವಜ್ಞ ಹೇಳ್ತಾನೆ. ದಾನ ಅನ್ನೋ ಶಬ್ದ ಕಿವ್ಯಾಗ ಬಿತ್ತು ಅಂದ್ರೆ ತಲೆ ಮ್ಯಾಗ ಚಾನ ಇಟ್ಟು ಗಣ ತಗೊಂಡು ಹೇರ್ದಂಗೆ ಆಕತೆ ಅಂತ, ಅಷ್ಟು ಕೆಟ್ಟ. ಆದರೆ ಅವರು ಮಾಡಿದ ಅತ್ಯದ್ಭುತವಾಗಿರುವಂಥ ದಾನ ಅದು ಯಾರು ಹೇಳಿಸ್ಕೊಳ್ಳಿಲ್ಲ, ಯಾರನ್ನು ಕೇಳಿಲ್ಲ, ಸ್ವಯಂ ಪ್ರೇರಣೆಯಿಂದ ಮಾಡಿರುವಂಥ ದಾನ. ಅಂಥ ದಾನಶೂರು ಅವರ ನಿರಂತರ ಹೆಸರು ಇವತ್ತು ಮುರುಘಾಮಠದಲ್ಲಿ ಉಳಿಯುವಂಥ ಕಾರ್ಯವನ್ನು ಮಾಡಿದ್ದಾರೆ ಪುಣ್ಯಾತ್ಮರು. ತಮ್ಮ ಧರ್ಮಬುತ್ತಿಯನ್ನು ಕಟ್ಕೊಂಡು ಹೋಗಿರುವಂಥ ಪುಣ್ಯಾತ್ಮರು. ಅಂಥವರ ಜನ್ಮ ಶತಮಾನೋತ್ಸವವನ್ನು ಇವತ್ತು ಅವರ ಮಕ್ಕಳು, ಸೊಸೆಯಂದಿರು ಹಾಗೂ ಮಂಗಲ ಭವನದ ಸೇವಾ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಇವತ್ತು ಅವರ ಜನ್ಮ ಶತಮಾನೋತ್ಸವನ ಆಚರಿಸ್ತಾ ಇರೋದು, ಅವರನ್ನು ನೆನೆಸ್ಕೊಳ್ತಾ ಇರೋದು, ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇರೋದು, ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಗೌರವವನ್ನು ಮಾಡ್ತಾ ಇರೋದು ಭಾಳಷ್ಟು ಸ್ತುತ್ಯವಾಗಿರುವಂಥದ್ದು ಹಾಗೆ ಅಂತ ತಿಳ್ಕೊಂಡೇಳಿ. ಇಂಥ ವಿಶೇಷ ಸಂದರ್ಭದಲ್ಲಿನೇ ಧಾರವಾಡ ಮುರುಘಾಮಠದ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಡಾಕ್ಟರೇಟ್ ಅವಾರ್ಡ್ ಸಿಕ್ಕದ್ದಕ್ಕೋಸ್ಕರವಾಗಿ ಗೌರವ ಅರ್ಪಣೆ ಮಾಡಿದ್ದು ಕೂಡ ಸಂತೋಷ. ಅದು ಡಾಕ್ಟರೇಟ್ ಕೊಟ್ಟದ್ದು ಮಲ್ಲಿಕಾರ್ಜುನ ಸ್ವಾಮಿಗಳನ್ನು ನೋಡಿ ಅಲ್ಲ, ಮಲ್ಲಿಕಾರ್ಜುನ ಸ್ವಾಮಿಗಳು ಮುರುಘಾಮಠದಾಗ ಕುಂತಾರ ಅಂತ ತಿಳ್ಕೊಂಡು ಮುರುಘಾಮಠಕ್ಕೆ ಅರ್ಪಣೆ ಮಾಡಿರ ವಿನ ಅದನ್ನು ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಅಲ್ಲ. ಮುರುಘಾಮಠ ಯಾವಾಗಲೂ ವಿಶ್ವವಿದ್ಯಾಲಯಕ್ಕೆ ಪೂರಕವಾಗಿರುವಂಥ ಮಠ. ಮುರುಘಾಮಠ ಯಾವತ್ತೂ ಕರ್ನಾಟಕ ಕಾಲೇಜಿಗೆ ಪೂರಕವಾಗಿರುವಂಥ ಮಠ, ಒಂದು ಇತಿಹಾಸವನ್ನು ಹೊಂದಿರುವಂಥ ಮಠ, ಒಂದು ಶತಮಾನವನ್ನು ದಾಸೋಹ ಮಾಡಿರುವಂಥ ಮಠ, ಅಖಿಲ ಭಾರತ ಶಿವಾನುಭವ ಸಂಸ್ಥೆಯನ್ನು ಹುಟ್ಟಾಕಿದ ಮಠ, ಬಾಲಿಲಾ ಮಹಾಂತ ಶಿವಿಗಳ ಗ್ರಂಥಮಾಲೆಯನ್ನು ಹುಟ್ಟಾಕಿದಂಥ ಮಠ, ಬಸವ ಜಯಂತಿ ಆಚರಣೆಯನ್ನು ಪ್ರಾರಂಭ ಮಾಡಿದಂಥ ಮಠ, ಸಾಧಾರಣ ಪತ್ರಿಕೆಯನ್ನು ಮನೆ ಮನೆಗೆ ಕಳಿಸಿ ಓದಲು ಹಚ್ಚಿರುವಂಥ ಮಠ. ಇಂಥ ಮಠದ ಲಕ್ಷಾಂತರ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ ಓದಿದ್ದಾರೆ. ಈ ವಿಶ್ವವಿದ್ಯಾಲಯಕವಾಗಿ ಪೂರಕವಾಗಿತ್ತು ಅವರ ಜೀವಿತಾವಧಿಯಲ್ಲಿ, ಮೃತ್ಯುಂಜಯಪ್ಪ ಅವರ ಜೀವಿತಾವಧಿಯಲ್ಲಿ ಆಗಲಿ, ಮಹಾಂತಪುರ ಜೀವಿತಾವಧಿಯಲ್ಲಿ ಬರಬೇಕಾಗಿತ್ತು ಅದು. ಆದರೆ ಕಾರಣಾಂತರದಿಂದ ಬರದೇ ಇದ್ದರೂ ಇವತ್ತು ಬಂದಿರುವಂಥ ಕುಲಪತಿಗಳು ಮುರುಘಾಮಠದ ಭವಿಷ್ಯವನ್ನು ಕಂಡಂಥವರು, ಇತಿಹಾಸವನ್ನು ಓದಿದಂಥವರು. ಅವರು ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟರು ಮುರುಘಾಮಠಕ್ಕೆ ಕೊಟ್ಟಂಗೆ, ಮುರುಘಾಮಠಕ್ಕೆ ಕೊಟ್ಟರು ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟಂಗೆ ಅಂತ ಹೇಳಿ ಕೊಟ್ಟಿದ್ದಾರೆ ವಿನಃ
ಅದು ವ್ಯಕ್ತಿಗತ ಅಲ್ಲ, ಒಂದು ಶಕ್ತಿಗೆ ಕೊಟ್ಟಿರುವಂಥ ಗೌರವ ಅಂತಕ್ಕಂಥ ಸದ್ಭಾವನೆಯನ್ನು ನಾ ತಾಳಿದ್ದೇನೆ. ಇವತ್ತು ಒಂದು ಹೂವಿನಲ್ಲಿ ಇರುವಂಥ ದಾರ, ಆ ಹೂವನ್ನು ಸೇರಿಕೊಂಡು ಸ್ವರ್ಗವನ್ನು ಭಗವಂತನ ಹೊರನ್ನು ಸೇರಿದಾಗ ಮೃತ್ಯುಂಜಯ ಮಹಾಸ್ವಾಮಿಗಳು, ಮಹಾಂತ ಸ್ವಾಮಿಗಳು, ಮುರುಘಾಮಠ, ಇದು ಹೂವಿನ ಮಾಲಿಯೋಪಾದಿಯಲ್ಲಿ ನಾನೊಂದಿಷ್ಟು ದಾರ ಆಗಿ ಅಂದರೆ ಸೇವೆ ಮಾಡಿದ್ದಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ ವಿನಃ ಮತ್ತೊಂದಲ್ಲ. ಅದರ ಇತಿಹಾಸ ಹಿಂದಿರುವಂಥದ್ದು ಮುರುಘಾಮಠ. ನಾನೊಬ್ಬ ಸಾಮಾನ್ಯ ಸೇವಕ ಹಾಗೆ ತಿಳ್ಕೊಂಡು ಹೇಳ್ತಾ ಅಂಥ ಪದವಿ ಬಂದದ್ದಕ್ಕೋಸ್ಕರವಾಗಿ ಮೃತ್ಯುಂಜಯ ಕಲ್ಯಾಣ ಮಂಗಲ ಭವನದ ಸಮಿತಿಯವರು ಭಕ್ತರೆಲ್ಲರೂ ಕೂಡಿ ಗೌರವವನ್ನು ಮಾಡಿದ್ದು ಸಂತೋಷ. ಎಲ್ಲರಿಗೂ ಕೃತಜ್ಞತಾ ಧನ್ಯವಾದಗಳನ್ನು ಹೇಳಿ ಮತ್ತೊಂದು ಸಲ ಶುಭ ಕೋರಿ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ನಮ್ಮ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ಪ್ರೀತಿಯಿಂದ ವೀಕ್ಷಿಸಿ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.